ऐशो ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಇನ್ಮೇಲೆ ಸತ್ಯ ಮಂದ್ಲೇ ಇರ್ತಾನೆ ಓಕೆ ಡ್ಯಾಡಿ ಅದು ದಸರಾ ನೋಡಕ್ಕೆ ಮೈಸೂರಿಗೆ ಹೋಗಬೇಕು ಅಂತ ಹೇಳಿದ್ದೆ ಈ ಅವತಾರದಲ್ಲ ಯಾರಾದರೂ ಮರ್ಯಾದೆ ಸ್ಥಳ ಹಾಕೋ ಬಟ್ಟೆನ ಇದು ದಿಸ್ ಇಸ್ ಫ್ಯಾಷನ್ ಡ್ಯಾಡ್ ನನ್ನ ಫ್ರೆಂಡ್ಸ್ ಎಲ್ಲ ಮಾಡರ್ನ್ ಡ್ರೆಸ್ ಹಾಕೊಂಡಿರುವಾಗ ನಾನು ಗೌರವ ಅಂತರ ಇದ್ರೆ ಚೆನ್ನಾಗಿರುತ್ತಾ ನೋಡಮ್ಮ ಸಂಪ್ರದಾಯ ಸರಳತನ ಹೆಣ್ಣಿಗೆ ಭೂಷಣ ನಿಮ್ಮ ತಾಯಿ ನಾನು ಮೆಚ್ಚಿಕೊಂಡಿದ್ದು ಅದಕ್ಕೇನೆ ನೀನು ಹಾಗೆ ಇರಬೇಕು ಅಂತ ನನ್ನ ಆಸೆ ಅದನ್ನ ಬಿಟ್ಟು ದುಡ್ಡಿನ ಮತದಲ್ಲಿ ಮಗಳನ್ನ ಹಾಗೆ ಬೆಳೆಸಿದಾನೆ ಅಂತ ಯಾರೋ ನನ್ನ ಕಡೆ ಬೆರಳು ತೋರಿಸಬಾರದು ಬಟ್ ಡ್ಯಾಡ್ ನೋ ನೋ ಮೋರ್ ನಾನು ಒಂದ ಸಲ ಹೇಳಿದ ಮೇಲೆ ಮುಗಿತು ಆಫೀಸ್ ನಾನು ಒಂದು ಒಳ್ಳೆ ಐಡಿಯಾ ಕೊಡ್ಲಾ ಒಳ್ಳೆ ಐಡಿಯಾ ಅದು ನೀನು ಜೋಕಾ ನೋಡು ಅಪ್ಪನ ಮುಂದೆ ಅವರು ಹೇಳಿದಂಗೆ ಇದ್ಬಿಡು ಮೈಸೂರಲ್ಲಿ ನಿನ್ನ ಇಷ್ಟ ಬಂದಂಗೆ ಇದ್ಬಿಡು ಅವರು ನೋಡಕ ಬರ್ತಾರೆ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್ ತುಂಬಾ ಕಷ್ಟ ಆಗುತ್ತೆ ಐ ಆಮ್ ವೆರಿ ಸಾರಿ ಯಾ ಏನಪ್ಪ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದೀಯಾ ವ್ಯಾಪಾರದಲ್ಲಿ ವಿರೋಧಿ ಆಗಿರೋ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತನಾ ಚೇಚೆ ವಿರೋಧಿ ಅಂತ ತಿಳ್ಕೋಬೇಕು ಇಟ್ಸ್ ಕಾಂಪಿಟಿಷನ್ ಬಟ್ ಹೆಲ್ತಿ ಆಗಿರಬೇಕು ಅಷ್ಟೇ ಅದಕ್ಕೆ ನಿನಗೆ ಶುಭಾಶಯ ಹೇಳಿ ನಿನ್ನ ಆತಿಥ್ಯನ ಸ್ವೀಕರಿಸಿ ಸಾಧ್ಯವಾದರೆ ನಮ್ಮಿಬ್ಬರ ಮಧ್ಯೆ ಇರೋ ಅಂತರನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತರನ ನಾವಿಬ್ಬರು ಸ್ನೇಹಿತರು ಶತ್ರುಗಳು ಅಂತ ಗೊತ್ತಾಗ್ತಿಲ್ಲ ಕಡೆ ಪಕ್ಷ ಸಂಬಂಧಿಗಳಾದರೂ ಆಗೋಣ ಅಂತ ನಿನ್ನ ಮಗಳು ನನ್ನ ತಮ್ಮ ತುಳಿಯೋದು ಸಪ್ತಪದಿ ಆದರೆ ನಾವಿಬ್ಬರು ನಡೆಯೋದು ಯಶಸ್ಸಿನ ಹಾದಿ ಆಗುತ್ತೆ ಏನಂತೀಯ ನೋಡು ಸೂರ್ಯಕಾಂತ್ ನನ್ನ ಮನೆಗೆ ಬರೋನು ಬರಿ ಅಳಿಯಾಗಿದ್ರೆ ಸಾಲದು ನನ್ನ ಎಂಪೈರ್ ನೋಡಿಕೊಳ್ಳೋ ಮಗನಾಗಿರಬೇಕು ಅದಕ್ಕೆ ಅವನಿಗೊಂದು ಗುರಿ ಇರಬೇಕು ನೋಡುವುದೇ ಚಂದ್ರ ನೀನು ಹೇಳೋ ಗುರಿ ಜವಾಬ್ದಾರಿ ಅದೆಲ್ಲ ಅವನಿಗೆ ಮದುವೆ ಆದ್ಮೇಲೆ ಬರುತ್ತೆ ಇಂಥ ಸೋಮಾರಿ ಮಗಳನ್ನು ಕೊಟ್ಟರೆ ಬರೋ ಜವಾಬ್ದಾರಿ ಅಲ್ಲ ಸಾಲಾಗಿ ಮಕ್ಕಳು ಅಷ್ಟೇ ವೇಯ್ ಅದಕ್ಕೆ ಮದುವೆನೇ ಆಗಬೇಕಾಗಿಲ್ಲ ನನ್ನ ಹೆಸರಲ್ಲಿ ಎಷ್ಟೋ ಇದ್ದಾವೆ ಈಗ ಮರ್ಯಾದೆಯಿಂದ ನಿಮ್ಮ ಮಗಳನ್ನ ನಾನು ಕೊಡ್ತೀರೋ ಇಲ್ವೋ ಅದಕ್ಕೆ ಮೇಲೂ ಹೇಳಬೇಕು ಅಂದ್ರೆ ನಿನ್ನ ತಮ್ಮನಂತ ಅಬ್ಬಪಾರಿಗೆ ನನ್ನ ಮಗಳನ್ನ ಕೊಡಲ್ಲ ಏಯ್ ಉದಯಚಂದ್ರ ನಿನ್ನ ಮಾತ್ ಮಿತಿ ಮೀರ್ತಾ ಇದೆ ಮಿತಿ ಮೀರಿ ಮನೆಯೊಳಗೆ ನಾಯಿ ನುಗ್ಗದ ನುಗ್ಗಿರೋದು ನೀವು ಬಂದಿದ್ದೀರಾ ಆದಿತ್ಯ ಸ್ವೀಕರಿಸಿ ಹೋಗಿ ಇಲ್ಲ ಅಂದ್ರೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಕರೀದೆ ಬಂದು ಅವನಿಗೆ ಕೆರದಲ್ಲಿ ಹೊಡಿಂದ ಸರ್ವಜ್ಞ ಹೇಳಿದ್ದ ಈಗ ಬರೀ ಕೈಯಲ್ಲಿ ಹೊಡೆದಿದ್ದೀನಿ ಇನ್ನೂ ಇಲ್ಲ ಇದ್ರೆ ಅಣ್ಣ ಏನ್ ಈ ತರ ಅವಮಾನ ಮಾಡಿಸ್ಕೊಳ್ಳೋದಕ್ಕ ನಾವು ಇಲ್ಲಿವರೆಗೂ ಬಂದಿದ್ದು ಅವನ್ ಬೇಡ ಅಂದ್ರೆ ಏನಂತ ನೀನ್ ಅವನ್ ಮಗಳ ಹಿಂದೆ ಬೀಳು ಅವಳನ್ನ ಲವ್ ಮಾಡು ಅವಳು ನಿನ್ನ ಹಿಂದೆ ನಾಯಿ ತರ ಸುತ್ತ ಹಾಗೆ ಮಾಡು ಆಮೇಲೆ ನೋಡ್ತೀನಿ ಅದ್ಯಾವನ ಅಡ್ಡ ಬರ್ತಾನೋ ಅಂತ